ಮುಡಿಗೆ ಸುಗಂಧವಾಗಿರಬೇಕಿದ್ರೆ ಹಲವು ಪುಷ್ಪಗಳು ಬೇಕಾಗಿರ್ತದೆ. ಅದರಲ್ಲಿ ಪಾರಿಜಾತ ಹಾಗೂ ಸುಗಂಧ ಎನ್ನುವಂತಹ ಪುಷ್ಪವನ್ನು ಹೊಂದಿರುವಂತ ಲೋಕ ದೇವಲೋಕ. ಅದನ್ನು ಪಡೆದಂತಹ ನಾವು ಧನ್ಯಗಳು. ಹಾಗೆ ನಮಗೆ ಕೊಡುವಂತ ವಸ್ತು ಕಾಮದೇನು, ಬೇಕಾದನ್ನು ಕೇಳಿ ನಮಗೆ ನೀಡುವಂತಹ ವಸ್ತು, ಅದನ್ನು ಪಡೆದಂತ ನಾವು ಧನ್ಯರು. ಹಾಗೆ ಎಲ್ಲಾದರೂ ಎದುರಾಳಿಗಳು ನಮ್ಮ ರಾಜ್ಯದ ಮೇಲೆ, ನಮ್ಮ ದೇವಲೋಕದ ಮೇಲೆ ಯುದ್ಧಕ್ಕೆ ಬಂದ್ರೆ 33,000 ಕೋಟಿ ದೇವತೆಗಳು ನಮ್ಮಲ್ಲಿದ್ದಾರೆ. ಅವರ ವೈಭವದಿಂದ ನಾವು ಅದನ್ನು ಸ್ಮರಿಸುತ್ತೇವೆ. ಹಾಗೆ ಸಂತೋಷದಲ್ಲಿ ಕಾಲ ಕಳೆಯುತ್ತಿರುವಾಗ ಗಮನವೈ ಶೈಮಿನಿ ರಾಯಾ
ನಾನು ನಿನ್ನ ಆಸ್ಥಾನಕ್ಕೆ ಪ್ರವೇಶ ಮಾಡಿದ್ದೇನೆ. ಬೆದರದಿರಲಿ ಯಮದೇವ, ಬೆದರದಿರಲಿ ಯಮದೇವ, ಅರಿದೆನು ಹದನವ ಪರಿಗಣನೆ, ಅರಿದೆನು ಮದನವ ಪರಿಗಣನೆ, ಮುದದಿ ಕದಂಬನ ವೈಭವವನು, ಮುದದಿ ಕದಂಬನ ವೈಭವವನು, ಬರಿಗಪ್ಪಳಿಸಿದ ಸದಮಲ ಬೇಡ, ಬದಿಗಪ್ಪಳಿಸಿದ ಸದಮಲ ದೇವಿ, ಮುದದಿ ಕದಂಬನ ವೈಭವವನು, ಬರಿಗಪ್ಪಳಿಸಿದ ಸದಮಲ ಬೇಡ. ಯಮಧರ್ಮರಾಯ, ದೇವೇಂದ್ರ, ನೀನು ಹೇಳುವುದರಲ್ಲಿ ಅರ್ಥ ಉಂಟು. ಯಾಕೆಂತ ಹೇಳಿದ್ರೆ, ಈ ಲಯ ಎನ್ನುವಂಥ ಪರಮೇಶ್ವರ ನಿನ್ನೆಗಿಡಿದಂತ ವರ, ಅದು ನೀನು ನಿಭಾಯಿಸಲೇಬೇಕು. ಅದರಲ್ಲಿ ಎರಡು ಮಾತಿಲ್ಲ. ಭೂಮಿಗೆ ಬಂದವರು ಸಾಯಲೇಬೇಕು, ಅದು ಪದ್ಧತಿ. ಹಾಗಾಗಿ ನಿನ್ನ ಈ ನಿರುದ್ಯೋಗ ಎನ್ನುವಂಥ ಆ ಕೆಲಸವನ್ನು ನಾನು ನಿರ್ವಹಿಸ್ತೇನೆ. ಆ ಹೆದರಿಕೆಯಿಂದ ನೀನು ಬಿಡು. ಆದರೆ ಏನು ಮಾಡು ಗೊತ್ತುಂಟ, ನಾನು ನೀನು ಒಂದು ಸೇರಿ ಕೆಲಸ ಮಾಡಬೇಕು. ನಿನ್ನ ಆಳುಗಳಲ್ಲಿ ಮಾಡಬೇಕಿದ್ರೆ ನಾನು ಆಗಲಿ ನೀನಾಗಲಿ ಒಬ್ಬರಾಗಿ ಪ್ರಯತ್ನ ಮಾಡಬಾರದು, ಇಬ್ಬರು ಒಟ್ಟಿಗೆ ಒಟ್ಟಿಗೆ ಹೋಗ್ಬೇಕು. ಒಗ್ಗಟ್ಟಿನಲ್ಲಿ ಬಲವಿದೆ. ಒಂದು ಮುಳ್ಳನ್ನು ತೆಗಿಬೇಕಿದ್ರೆ ಮತ್ತೊಂದು ಮುಳ್ಳನ್ನು ಉಪಯೋಗಿಸಲೇಬೇಕಾಗ್ತದೆ. ನೀನು ಒಂದು ಕೆಲಸವನ್ನು ಮಾಡಬೇಕಾಗ್ತದೆ. ಏನಂತ ಕೇಳಿದ್ರೆ, ನಿನ್ನಲ್ಲಿರುವಂತ ಯಮಭಟರಲ್ಲಿ ಆ ಕದಂಬಪುರದ ಪ್ರತಿಷ್ಠಾನಪುರಕ್ಕೆ ಕಳಿಸಿ ಅಲ್ಲಿರುವಂತ ಜನರಿಗೆ ಭಯಂಕರವಾದ ಯಕ್ಷಮ ಎನ್ನುವಂತ ರೋಗವನ್ನು ಹರಡಿಸಿ ಅಲ್ಲಿರುವಂತ ಜನರನ್ನ ಕ್ಷೀರವಾಗಿ ಬಿಡಿಸಿ ಅದನ್ನು ನಾಶ ಮಾಡಿ ಬರುವಂತ ಕೆಲಸ ಮಾಡೋಣ. ನಮ್ಮ ಕಡೆಗೆ ಹೋಗೋಣ. ಕೀರ್ತಿಯೇ
ನೀನೇ ರಕ್ಷಿಸು. ಭಗವತ್ ಭಾಸ್ಕರ ಉದಯಿಸುವ ಮುನ್ನವೇ ಎದ್ದು ನಿತ್ಯ ವಿಧಿ ವಿಧಾನಗಳನ್ನೆಲ್ಲ ಪೂರೈಸಿ ಆರಾಧ್ಯ ದೇವನು ಕುಲದೇವನು ಆಗಿರುವಂತ ಧನ್ವಂತರಿ ದೇವನನ್ನ ಧ್ಯಾನಿಸಿ ಈ ಪ್ರತಿಷ್ಠಾನಪುರದ ಓಲಗವನ್ನ ಸೇರಿದ್ದೆ. ಸಭೆಯನ್ನ ನೋಡುವಾಗ ಸಂತೋಷವಾಗುತ್ತಾ ಇದೆ. ಕದಂಬ ಮಹಾರಾಜಿಗೆ ಜಯವಾಗಲಿ ಅನ್ನುವಂತ ಜಯಘೋಷ ಒಂದೆಡೆ, ವಾದ್ಯ ಘೋಷ ಇನ್ನೊಂದೆಡೆ, ಎಷ್ಟೊಂದು ಮನಸ್ಸಿಗೆ ಸಮಾಧಾನ. ಪ್ರಜಾ ಪರಿವಾರದವರನ್ನ ನೋಡುವಾಗ ಹಸನ್ಮುಖಿಗಳಾಗಿದ್ದಾರೆ. ಇದಕ್ಕೆಲ್ಲ ಕಾರಣ ನಮ್ಮ ಗುರುದೇವನ ನಿರೂಪಣೆ. ಗುರು ನಿರೂಪಣೆಯಂತೆ ಆಯುರ್ವೇದದಿಂದ ಇಷ್ಟೊಂದು ಉನ್ನತ ಮಟ್ಟಕ್ಕೆ ಬೆಳೆದವರು ನಾವು, ರೋಗ ರುಜಿನದಿಂದ ದೂರ ಇದ್ದವರು ನಾವು. ಆದ್ರೆ ನಮ್ಮ ನಾಡಿನ ಮೂಲೆ ಮೂಲೆಯಲ್ಲಿಯೂ ಆಯುರ್ವೇದ ಪಂಡಿತರನ್ನ ನೇಮಿಸಿದ್ದೇನೆ. ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಪ್ರಜಾವರ್ಗದವರಿಗೂ ಮನೆಯಲ್ಲಿಯೇ ಆಯುರ್ವೇದ ಔಷಧಿಯ ಗುಣವುಳ್ಳ ಸಸ್ಯಗಳನ್ನ ನಡಲು ಹೇಳಿದ್ದೇನೆ. ಅದೇ ರೀತಿಯಾಗಿ ಪರಿಪಾಲಿಸುತ್ತಾ ಬಂದಿದ್ದಾರೆ. ಅದರಿಂದ ಆರೋಗ್ಯವೇ ಭಾಗ್ಯವಾಗಿ ನಮ್ಮನ್ನ ಕಾಡ್ತಾ ಇದೆ. ಸಾವನ್ನೇ ಗೆದ್ದವರಂದರೂ ತಪ್ಪಾಗಲಿಕ್ಕಿಲ್ಲ. ಹೆಚ್ಚೇನು ಇಂದ್ರನ ಸಭೆಯನ್ನು ಧಿಕ್ಕರಿಸುತ್ತದೆ ಎನ್ನುವಂತೆ ಭಾಸವಾಗ್ತಾ ಇದೆ. ಇಷ್ಟೆಲ್ಲ ಸಂತೋಷ ಸಮಾಧಾನದಲ್ಲಿ ಇರುವಂತ ನಾನು ಅದೇನದು ಕೃಷಿಕರಿಗೆ ಹೊರದಲ್ಲಿ ಹಾವಳಿ, ಕೃಷಿಕರ ಕಣ್ಣೀರನ್ನು ಒರೆಸಬೇಕಾದ್ದು ರಾಜನಾದಂತ ನನ್ನ ಕರ್ತವ್ಯ. ಈಗಿಂದೀಗಲೇ ಬೇಡರ ಪಡೆಯನ್ನ ಕೂಡಿ ನೇರವಾಗಿ ಬಂದದತ್ತ. ನೋಡುತ್ತಿರುವಂತ ಸಂದರ್ಭ ನೆಮ್ಮದಿ ಕಾಡ್ತಾ ಇದೆಯಲ್ಲ. ಆದ್ರೆ ಹೀಗೆ ರೀತಿಯಾಗಿ ಮುಂದೆ ಸಾಕ್ತೇನೆ. ಅವಿತ ಪ್ರೀತಿಯ ಅರಸಿ, ರಸಿಕತೆಯ ಕನವರಿಸಿ ಅವಿತ ಪ್ರೀತಿಯ ಅರಸಿ, ಅವಿತ ಪ್ರೀತಿಯ ನರಸಿ ಮೈ ಮರೆತು, ಮೈ ಮರೆತೆ ಮನಸ್ಸು
Oh,
ನೋಡುವಾಗಿದ್ರಿ ನೋಡದೆ ಏನು ಹಾಗಲ್ಲ ಪರಿಚಯ ಆಗ್ಲಿಲ್ಲ ಇಲ್ಲಪ್ಪ ಮೊದ್ಲು ಬಂದಿದ್ದ ಒಬ್ಬಳು ಕೆಟ್ಟ ರಕ್ಕಸಿ ಬಂದಿದ್ದ ಮತ್ತೆ ಯಾಕೆ ಸ್ವಲ್ಪ ತಿರುಗಿ ಅದು ಮಾರಿ ರೂಪ ಇದು ಸುಂದರ ರೂಪ ಹೇಗೆ ವೇಷ ಯಾರಿಗಾದರೂ ಮೋಸ ಮಾಡ್ಲಿಕ್ಕೆ ಹೌದಾ ವೇಷ ಮಾಡೋರಲ್ಲ ಮೋಸ ಮಾಡೋರಲ್ಲ ನಿಮ್ಮ ವೇಷ ಮೋಸ ಮಾಡ್ಲಿಕ್ಕೆ ತೊಂದ್ರೆ ಇಲ್ಲ ನಮ್ಗಡ್ಡಿಲ್ಲ ಅಂದ್ರೆ ನೋಡೋರಿಗೆ ಒಂದು ಕ್ಷಣದ ಮಟ್ಟಿಗೆ ಇಲ್ಲಿಗೆ ಬರ್ಬೇಕು ಏನ್ ಮಾಡ್ಬೇಕು ಅಂದ್ರೆ ಹಾಡಿ ಕುಡಿಯುವುದ ಆದ್ರೂ ಮಾಡಿ ಎಲ್ಲವರಿಗೆ ಹರಿ
ಪುರುಷ ತಂದಿದೆ. ಮಾಡಿ ಮಾಡಿ ಎಲ್ಲ ಮನೆಗೆ ಹರಿಷ ತಂದಿದೆ. ಚೈತ್ರ ಕಾಲ ಮನೆ ಮನೆಗೆ ಹರಿಷ ತಂದಿದೆ. ಚೈತ್ರ
ಶರಣರ್ದಾಂಗಿ ಪೋಲವ ಮಿಂಚಲ ಜನ ತುಂಬು ಜಿಂಚಲ ಚರ ತುಂಬು ಜೌವನ ಸಂಚರಿ ಬಗೆ ಭುವನ ಪತಿ ಕಳ್ಳಿ ಗಿರಿದಿರಲು ಮುಂಚೆ ಗಾಡದ ಚೆಲುವೆ ಕಬ್ಬಿದ ಕುಳಿತ ಕಾವ್ಯದ ಕಲೆ ಮುಂಚೆ ಗಾಡದ ಚೆಲುವೆ 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 ಕಬ್ಬಿದ ಕುಂಚ ಕಾವ್ಯದ ಕಲೆಯ ಆ
ಆ ಕಡೆಗೆ ಧಾವಿಸಿ ಬರುವಂತಹ ವೇಳೆ ಕಂಡದ್ದಾದ್ರೂ ಯಾರನ್ನ ಸೌಂದರ್ಯವತಿಯನ್ನ ಕಂಡೆ. ನಾನು ಬಂದಿದ್ದು ಸಾರ್ಥಕತೆ ವಾಯಿತು ಎನ್ನುವ ಹಾಗೆ ಇದೆ. ಎಂತ ಚಲು, ಎಷ್ಟು ಹೊಗಳಿದರೂ ಸಾಲದು. ಮಾರನ ಸತಿಯಾಗಿರುವಂತ ರಥಿಯೇ ಧರೆಗಿಳಿದಳೆ. ಆಗ್ಲಿಕ್ಕೆ ಇಲ್ಲ, ಯಾಕಂತ ಹೇಳಿದ್ರೆ ಮಾರನನ್ನ ಬಿಟ್ಟು ಬರುವವಳಲ್ಲ. ಸರಿ, ಯಾರಿರ್ಬೋದು? ಅಲ್ಲಿ ಯಾರಿರ್ಬಹುದು? ನನ್ನಲ್ಲಿಯೇ ಊಹೆ. ಏನು ಸೌಂದರ್ಯ! ಆ ಸೌಂದರ್ಯ ರಾಶಿಯೇ ನನ್ನ ಕಣ್ಣುಂದೆ ಬಂದು ನಿಂತದೇ. ಹುಣ್ಣಿಮೆಯ ದಿನದಂದು ಅಣ್ಣಾದ ಚಂದಿರನು ಹೆಣ್ಣಾಗಿ ಕರೆಗಿಳಿದನು. ಆಹಾ, ಏನು ಸೌಂದರ್ಯ! ಇವನನ್ನ ಹೀಗೆ ಮಾತಾಡಿಸಿ ಬಂದು ಮಾತಾಡಲಾರರು. ಆದ್ದರಿಂದ ಹೋಗಿ ನಾನಾಗಿ ಮಾತಾಡಿಸುತ್ತೇನೆ. ಚಲುವೆ, ಏನು ಚಲುವೆ! ಎಷ್ಟು ಹೊಗಳಿದ್ರು ಸಾಕಾಗ್ಲಾರ್ದಲ್ಲ. ಎಂತ ಸೌಂದರ್ಯ ರಾಶಿ ನಿನ್ನದು! ನಿನ್ನ ನೋಡಿದ ಮರುಕ್ಷಣದಲ್ಲಿ ನಿಂತಲ್ಲಿ ನಿಲ್ಲಿಕ್ಕಾಗುವುದಿಲ್ಲ, ಕುಳಿತಲ್ಲಿ ಕುಳಿತುಕೊಳ್ಳಿಕ್ಕಾಗುವುದಿಲ್ಲ. ಏನಾಗ್ತದೆಯೋ, ಏನ್ ಹೋಗ್ತೀರಿ ನೂರೇ ನನಗೆ ಭಾಸವಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಿನ್ನ ರೂಪ ಸೌಂದರ್ಯಕ್ಕೆ ಮಾರು ಹೋದವ ನಾನು. ಆದ್ರೆ ನಿನ್ನ ಪೂರ್ವಾಪುರವನ್ನ ತಿಳಿಯಬೇಕೆನ್ನುವಂತ ಆಶೆ ನನ್ನ ಪಾಲಿಗೆ. ನೀನ್ಯಾರು? ನಿನ್ನ ಹಡೆದು ಬಡದಂತ ಮಾತಾ ಪಿತರಾರು? ಹಾಗೂ ನಿನಗೊಪ್ಪುವಂತ ಹೆಸರಾದ್ರೂ ಏನು? ನಿನ್ನ ಊರಾವುದು? ಅಷ್ಟೇ ಅಲ್ಲ, ಕೇಳುತ್ತಿರುವವ ಸಾಮಾನ್ಯದವಂತ ಭಾವಿಸಬೇಡ. ಪ್ರತಿಷ್ಠಾನಪುರದಾಧಿಕಾರಿ ಕದಂಬ ಮಹಾರಾಜ ಮಾತಾಡಿಸ್ತಾ ಇದ್ದಾನೆ. ನೀನು ಒಪ್ಪಿದೆಯೋ ಹೇಳ್ತೀಯೋ? ನಿನ್ನನ್ನು ಮದುವೆಯಾಗಬೇಕೆನ್ನುವಂತ ಆಸೆ. ನೀನೇನು ಹೇಳ್ತೀಯೇನೆ?
ನೆಲದ ಸಂಸ್ಕೃತಿ ನಾಶವಾದುದು
ಇಳೆಯದಿ ಬಲು ಚಿಂತೆಯು ತಾಳಿ ಮದುವೆಯಾಗಿ ಒಂದು ವರ್ಷಗಳ ಕಾಲ ಆಗುತ್ತಾ ಬಂತು. ಆದ್ರೆ ರಾಜ್ಯದ ಪರಿಸ್ಥಿತಿ ಈಗ ಹದಗೆಡುತ್ತಾ ಇದೆ. ಎಲ್ಲಿ ನೋಡಿದರಲ್ಲಿ ಕೊಲೆ, ಎಲ್ಲಿ ನೋಡಿದರಲ್ಲಿ ಸುಲಿಗೆ. ಹೆಚ್ಚೇನು ರೋಗ ರುಜಿನಗಳಿಂದ ಕೂಡಿದಂತ ನಮ್ಮ ಈ ರಾಜ್ಯವಾಗಿ ಮಾರ್ಪಟ್ಟಿತು. ಯಾಕೆ ಇದೆಲ್ಲ ರಾಜನಾದ ನನ್ನಿಂದ ಆದದ್ದಲ್ವೇ? ಕೇವಲ ಮೋಹದ ಮಾಯೆಯಲ್ಲಿ ಸಿಲುಕಿ ಗೆಲುವಿಕೆ ಎಂಬ ಅಂತರಂಗದಲ್ಲಿ ಬಂದದ್ದರಿಂದ ಆಕೆಯನ್ನ ಒಡಗೂಡಿದೆ. ಆದ್ರೆ ಪರಿಣಾಮ ಇಡೀ ರಾಜ್ಯದ ಮೇಲೆ ಆವರಿಸಿತು. ಏನು ಮಾಡ್ಲಿ, ಎಂತ ದುಸ್ಥಿತಿಯಲ್ಲಿ ಯಾರನ್ನ ಹೋಗಿ ಕೇಳಲಿ? ಇದಕ್ಕೆ ಪರಿಹಾರ ಮಾರ್ಗ ಹುಡುಕಲೇಬೇಕು. ಹಾಗಂತ ಇವಳನ್ನ ದೂರುವುದಕ್ಕೂ ಸಾಧ್ಯವಿಲ್ಲ. ಬೇರೆಯವರ ಮಾತನ್ನ ಕೇಳಿ ಮನೆಯ ಮಡದಿಯನ್ನ ದೂರುವುದಕ್ಕುಂಟೆ. ಆದ್ರೂ ಅನುಮಾನ ಅನುಮಾನವೇ, ಅವಳನ್ನೇ ಕರೆದು ಕೇಳಿದ್ರೆ ಹೇಗೆ? ಮಡದಿ ತರುಣಿಯನ್ನು ಕರೆದು ವಿಚಾರಿಸುತ್ತ ನಿನ್ನಲ್ಲಿ ಸರಸ ಸಲ್ಲಪ ಆಡುವುದಕ್ಕೆ ಕರೆದುಕೊಂಡು ಬಾಕಿದ್ದೇನೆ. ಒಂದು ವರ್ಷಗಳ ಕಾಲ ಕಳೆಯಿತು ಈಗ. ಆದ್ರೆ ನೋಡಲ್ಲಿ ಆಡಳಿತದ ವೈಖರಿ ಅದೇ ಬಂದದ್ದು ಈಗ. ಏನು ರಾಜ್ಯದ ವೈಖರಿಯನ್ನ ನೋಡು, ಮೊದಲಿದ್ದ ಹಾಗೆ ಇಲ್ಲ, ಅಲ್ಲೋಲ ಕಲ್ಲೋಲವಾಗ್ತಾ ಇದೆ. ಯಾಕೆ ನೋಡು, ರಜೆಗಳು ನನ್ನಲ್ಲಿ ಬಂದು ದೂರಿಟ್ಟದ್ದಾದ್ರೂ ಏನು? ನಿಮ್ಮ ಮಡದಿಯ ಅಧಿಕಾರದಿಂದ ನಮಗೆ ತೊಂದರೆ. ನನ್ನಲ್ಲಿ ಹೇಳಿದ್ದಾರೆ, ನಿನ್ನನ್ನ ಕರೆದು ಪ್ರಶ್ನಿಸಬೇಕಲ್ವೇ? ಅದಕ್ಕಾಗಿ ಹೇಳ್ತಾ ಇದ್ದೇನೆ. ನಿನ್ನ ಮಾಯದ ಮೋಹೆಗೆ ಸಿಲುಕಿದಾಚಿನ ಇನ್ನಂತ ಭಾವಿಸಬೇಡ. ಏನ್ ಹೇಳ್ತಾ ಇದೀಯ ನೀನು? ಎಷ್ಟನ್ನು ನೀನೇ ಮಾಡಿ ಅಲ್ಲ ಎನ್ನುವುದಾಗಿ ನನ್ನಲ್ಲಿಯೇ ನಾಟಕ ಮಾಡ್ತೀಯೇ? ನನ್ನಲ್ಲೇ ನಾಟಕ ಏನಿದೆ ಒಬ್ಬ, ಏನಿದೆ ಏನಿದೆ ಒಬ್ಬ, ಏನಿದೆ ಒಬ್ಬ, ಏನಿದೆ ಏನಿದೆ ಬೊಮ್ಮನಿ ಬರುಬ ಮಾಡಿದು ಏನಿದೆ ಕೊಟ್ಟ ನಂಬಿಕೆ ಬರೆದು ಏನಿದೆ ಒಬ್ಬ, ಏನಿದೆ ಚಂದದ ಹುಡುಗಿಯನ್ನ ಕಂಡಾಗ ಹಿಂದೆ ಮುಂದೆ ಯೋಚಿಸಿ ನನ್ನನ್ನು ಒರಿಸುವುದಕ್ಕೆ ಮನ ಮಾಡಿದೆ. ನನ್ನನ್ನು ಒರಿಸಿದೆ ನೀನು, ಅದಕ್ಕಾಗಿ ತಕ್ಕ ಶಾಸ್ತಿಯನ್ನು ಮಾಡುವುದಕ್ಕಾಗಿ ನಿನಗಾಗಿ. ಈಗ ನಾನು ಸಾಮಾನ್ಯದ ಹೆಣ್ಣು ಅನ್ನೋದಾಗಿ ಭಾವಿಸಿಕೊಳ್ಳಬೇಡ. ಸರಿಯೇ ಸರಿ, ಸುರಲೋಕದಿಂದ ಯಮನ ಶೈವಿನಿಂದ ಯಮನ ಆರತಿಯಂತೆ ಬಂದವಳು. ಮೊದಲು ಹೇಳಿಕೊಂಡಿದ್ದೇನೆ ಕುಮಾರಿ ಎನ್ನುವುದಾಗಿ. ಕುಮಾರಿ ಅಲ್ಲ ನಾನು, ನಾನು ಮಾರಿನಿಂದ ಆಯುರ್ವೇದ ಬರಬೇಕು ಬಂದವಳು. ನಾನು ಯಾರು ಎಂದು ತೋರಿಸಿಕೊಡ್ತೇನೆ. ಕೊಲ್ಲಲಿಕ್ಕೆ ಬರ್ತೀಯ? ನಾನು ಸಾಮಾನ್ಯದ ಹೆಣ್ಣಲ್ಲ,
ಯಮರಾಜನ ಅಳತಿಯಂತೆ ನಿನ್ನ ಪುರ ಪ್ರವೇಶ ಮಾಡಲು ಬಂದೆ. ಆವಾಗ ಪುರ ಜನರಿಂದ ತಿಳಿದ ವಿಚಾರವೇನು? ಮಹಾರಾಜ ಕಾಡನ್ನು ಪ್ರವೇಶ ಮಾಡಿದ್ದೇನೆ ಬೇಟೆಯಾಡಲು, ಅದೇ ಸರಿಯಾದ ಸಮಯವೆಂದು ನಿನ್ನನ್ನು ಒಂದಾಗಲು ಬಂದೆ. ನನ್ನ ಈ ದ್ವಾರ ರೂಪವನ್ನು ನೀ ನೋಡಿ ನನ್ನನ್ನು ಮೋಹಿಸ್ತೀಯ ಇಲ್ವೇ ಇಲ್ಲ? ಆದ ಕಾರಣವಾಗಿ ಸುಂದರ ಕುಮಾರಿಯ ರೂಪವನ್ನು ತಾಳಿ ನಿನ್ನ ಪುರ ಪ್ರವೇಶ ಮಾಡಿದೆ. ನೀನು ಹೇಳಿದ್ದು ನಿಜ, ನಿನ್ನ ರಾಜ್ಯದಲ್ಲಿ ರೋಗ ರುಜಿನಗಳು ಎಲ್ಲವನ್ನೂ ಸೃಷ್ಟಿಸಿದ್ದು ನಾನೇ. ಕಾರಣ ಏನು? ಯಮಧರ್ಮರಾಯ ಸುರಲೋಕವನ್ನು ಪ್ರವೇಶ ಮಾಡಿದಾಗ ಸುರೇಂದ್ರನಾಡಿದ ಮಾತು ಏನದು? ಪ್ರತಿಷ್ಠಾನ ಪುರವೆನ್ನುವುದೊಂದಿದೆ, ಸ್ವರ್ಗ ಲೋಕವನ್ನು ಮೀರಿಸುವಂತ ರಾಜ್ಯಾಡಳಿತವನ್ನ ಮಾಡ್ತಾ ಇದ್ದಾನೆ. ಅಲ್ಲಿಗೆ ನಿನ್ನವನಾಗಿರುವಂತ ಮಹಾಮಾರಿ ಯಕ್ಷನನ್ನು ಕಳಿಸಿ ಆ ರಾಜ್ಯವನ್ನು ಹಾಳು ಕೆಡುವೆಂದು ನನ್ನ ಒಡೆಯನಾದ ಯಮಧರ್ಮರಾಯನ ಅಪ್ಪಣೆಯನ್ನು ಶಿರಸಾವಹಿಸಿ ಬಂದು ನಿನ್ನನ್ನು ಸೇರಿ ನಿನ್ನ ರಾಜ್ಯವನ್ನ ನಾಶ ಮಾಡಿದೆ. ಒಳ್ಳೆ ಮಾತಿನಲ್ಲಿ ಹಿಂದೆ ಹೋದ್ರೆ ಸರಿ, ಇಲ್ಲ ನಿನ್ನ ಯಮನಾಲಯ ಕಟ್ಟಿ ನನ್ನನ್ನು ನಾನು ಯಮನಾಲಯದಿಂದ ಬಂದವಳು ಒಳ್ಳೆಯ ಕಳುಹಿ ಕೊಡ್ತೇನೆ. ಪೂಜ್ಯರಾದಂತಹ ಗುರುಗಳಿದ್ದಾರೆ, ಅವರಲ್ಲಿ ಹೋಗಿ ಕೇಳಿದ್ರೆ ಇದಕ್ಕೆ ಪರಿಹಾರ ಸಿಕ್ಕಿತು. ನೇರವಾಗಿ ಅರ್ಥ ಸಾಕ್ತಿರಂತೆ. ವೇದವ್ಯಾಸ ಪದಂ
ಧರ್ಮ ಅಂದ್ರೆ ಏನು? ನಾವು ಯಾವ ಮಾರ್ಗದಲ್ಲಿ ನಡೆಯುತ್ತೇವೆ ಅದು ಧರ್ಮ. ಆ ಧರ್ಮವನ್ನ ಕಾಪಾಡಿಕೊಂಡು ಬರುವಂತದ್ದು ಸನ್ಯಾಸಿಗಳ ಕೆಲಸ ಆಗ್ತದೆ. ಸನ್ಯಾಸಿಗಳಾದ ನಾವು ಕೇವಲ ಧಾರ್ಮಿಕ ವಿಚಾರವನ್ನು ಮಾತ್ರ ಮಾತನಾಡುವುದಲ್ಲ, ಧರ್ಮದೊಂದಿಗೆ ಬಹಳಷ್ಟು ಸೇವೆ ಸಲ್ಲಿಸಲಿಕ್ಕೆ ನಮಗೆ ಅನೇಕ ಮಾರ್ಗಗಳಿವೆ. ಯಾವ ಮಾರ್ಗವಿದೆ? ಮನುಷ್ಯನ ಆಯುಷ್ಯದ ಕುರಿತು ಚಿಂತಿಸಬೇಕಾದಂತ ಬಹಳಷ್ಟು ವಿಚಾರಗಳಿವೆ. ಹಾಗಾಗಿ ಇಂದು ಈ ಧನುರ್ಮಾಸದ ಸಮಯದಲ್ಲಿ ಶ್ರೀ ಹರಿಯ ಸಮ್ಮುಖದಲ್ಲಿ, ಈ ಹರಿಯ ದ್ವಾರದಲ್ಲಿ ನಾವು ಮಹಾವಿಷ್ಣು ವೆಂಕಟರಮಣನ ಚಿಂತನೆಯನ್ನು ನಾವು ಮಾಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಕಾರ್ಯ ಮಾಡಿದಂತಹ ಶ್ರೀ ಭುವನೇಂದ್ರ ತೀರ್ಥರ ಕುರಿತು ನಾನು ಇಂದು ಚಿಂತಿಸಲೇಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ, ಅವರೋರ್ವ ಧಾರ್ಮಿಕ ಚಿಂತಕರು ಹೌದು, ಸನ್ಯಾಸಿಯಾಗಿ ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ, ಸ್ವಾಮಿಗಳಾಗಿ ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ. ಹಾಗೆ ಇನ್ನೂ ವಿಶೇಷ ಅಂತ ಹೇಳಿದ್ರೆ ಆಯುರ್ವೇದದ ಕುರಿತು ಬಹಳಷ್ಟು ಕೆಲಸವನ್ನ ಮಾಡಿದವರು ಮುಂದೆ ಭುವನೇಂದ್ರರು. ಹಾಗಂದ್ರೆ ಏನು ಆಯುರ್ವೇದ ಅಂದ್ರೇನು? ಆಯುರ್ವೇದ ಜ್ಞಾನವನ್ನ ಯಾವುದು ಕೊಡುತ್ತದೋ ಅದು ಆಯುರ್ವೇದ. ಆಯುರ್ವೇದ ಅನ್ನುವಂತದ್ದು ಔಷಧಿ ಮಾತ್ರ ಅಲ್ಲ, ಅದೊಂದು ಜೀವನೋಪಾಯ, ಜೀವನ ಶೈಲಿ, ಇದು ಆಯುರ್ವೇದ. ಇಂತ ಒಂದು ಸಂದರ್ಭದಲ್ಲಿ ಶ್ರೀ 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 ಭುವನೇಂದ್ರ ತೀರ್ಥರ ಕುರಿತು ನನಗೊಂದು ಕತೆ ನೆನಪಾಗ್ತದೆ. ಇದು ಕೇವಲ ಕತೆಯಲ್ಲ, ಇದೊಂದು ಪವಾಡ ಹಾಗೂ ನಿಜ ಸಂಗತಿ ಕೂಡ. ಒಂದು ಕಾಲದಲ್ಲಿ ಸರ್ಪದಂಶನ ಅನ್ನುವಂತ ಒಂದು ಆಗಂತುಜ ಉತ್ತರೆಯಿಂದ ನಮ್ಮ ಭುವನೇಂದ್ರ ತೀರ್ಥರಲ್ಲಿಗೆ ಭಟಕಣದ ಓರ್ವ ಯವನರೋರ್ವರು ಬಂದರಂತೆ. ಬಂದಾಗ ಆತನ ಅವರ ಸ್ಥಿತಿ ಬಹಳ ದುಸ್ಥಿತಿಯಲ್ಲಿತ್ತು. ವಿಷವೇರುವಂತಹ ತೀವ್ರ ಒಂದು ಸಂದರ್ಭದಲ್ಲಿ ಪೂಜ್ಯರ ಆಶೀರ್ವಾದ ಹಾಗೂ ಚಿಕಿತ್ಸೆಗಾಗಿ ಅವರು ಬಂದರಂತೆ. ಬಂದಂತವರನ್ನ ಶ್ರೀಗಳು ಯಾವುದನ್ನೂ ಚಿಂತಿಸದೆ ಆತನಿಗೆ ಕೊಡಬೇಕಾದಂತ ಅತ್ಯಧಿಕ ಚಿಕಿತ್ಸೆ, ಹಾಗೂ ಅಷ್ಟು ಸಾಲದೆ ಮನುಷ್ಯನ ಜೀವನ ಇನ್ನಷ್ಟು ಮುಂದೆ ಸಾಗಬೇಕಾದ್ರೆ ಆತನನ್ನ ದೈವ ವ್ಯಾಪಾಶ್ರಯ ಚಿಕಿತ್ಸೆಗೆ ತಂದರಂತೆ. ಈ ಎರಡೂ ಮಾರ್ಗಗಳಿಂದ ಆತನಿಗೆ ಪುನರುಜ್ಜೀವನ ಆಗಿ ಆತ ಅಂದಿನಿಂದ ಆ ಅನ್ಯ ಧರ್ಮದವನಾಗಿದ್ದರೂ ಕೂಡ ಇವರ ಅನುಯಾಯಿಯಾಗಿ, ಇವರ ಒಬ್ಬ ಸೇವಕನ ರೀತಿಯಲ್ಲಿ ಅವರ ಬೆನ್ನ ಹಿಂದೆ ನಿಂತನಂತೆ. ಈ ಭುವನೇಂದ್ರ ತೀರ್ಥರ ಕೆಲಸ ಇನ್ನಷ್ಟು ಇದೆ. ಇವರು ಏನನ್ನು ಮಾಡಿದರು? ಭರತ ಖಂಡದಾದ್ಯಂತ ಧರ್ಮ ಪ್ರಚಾರವನ್ನ ಮಾಡಿದ್ದಾರೆ. ಅವರೊಬ್ಬರೇ ಮಾಡುವುದಿಲ್ಲ, ಅವರೊಂದಿಗೆ ವಿಷ್ಣು ನಾಮಾಂಕಿತರಾದ ಶ್ರೀನಿವಾಸ, ರಾಮದಾಸ ಹಾಗೆ ಇನ್ನೂ ಅನೇಕರು ಅವರೊಂದಿಗೆ ಇದ್ದಾರೆ. ಇವರೆಲ್ಲರೂ ಕೂಡ ಎಂದೆಂದೂ ಆಯುರ್ವೇದವನ್ನ, ಧರ್ಮವನ್ನ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಹಾಗೆ ಯೋಚಿಸಬೇಕಾದ್ರೆ ಆಯುರ್ವೇದವನ್ನ ಯಾಕೆ ನಾವಿಷ್ಟು ಪ್ರಚಾರ ಮಾಡ್ತಾ ಇರಬೇಕು? ಜನರಿಗೆ ಇವರ ಶೈಲಿಯನ್ನ ಹೇಳಿಕೊಡುವಂತದ್ದು ಆಯುರ್ವೇದ, ದೈವಿಕ ಪ್ರಜ್ಞೆಯೊಂದಿಗೆ ಜೀವನವನ್ನ ನಡೆಸುವಂತದ್ದು ಆಯುರ್ವೇದ. ಇದನ್ನ ನಾವು ತಿಳಿಸಲೇಬೇಕಾಗ್ತದೆ. ನಾವು ಆಯುವಿನ ಬಗ್ಗೆ ಬಹಳಷ್ಟು ಪ್ರಚಾರವನ್ನ ಮಾಡಬೇಕು. ಆಯುರ್ವೇದದ ಕಲ್ಪಗಳ ಕುರಿತು, ದ್ರವ್ಯಗಳ ಕುರಿತು ಈ ಹಿಂದೆ ಆಯುರ್ವೇದದಲ್ಲಿ ಹೇಳಲ್ಪಟ್ಟಿದೆ. ಆಯುರ್ವೇದದಲ್ಲಿ ವೈದ್ಯನನ್ನ
ಬಿಷಕ್ ಎಂದು ಕರೆಯುತ್ತಾರೆ. ಬಿಷಕ್ ಅಂತ ಹೇಳಿದರೆ ಆತನಿಗೆ ಸಮಸ್ತ ಶಾಸ್ತ್ರದ ಜ್ಞಾನ ಇರಬೇಕು. ಆ ಜ್ಞಾನದ ಅರಿವನ್ನ ಸರಿಯಾಗಿ ಬಳಸಿಕೊಂಡು ಆತ ಸನ್ಮಾರ್ಗದಲ್ಲಿ ಆ ರುಗ್ಣ ರೋಗಿಯನ್ನ ಚಿಕಿತ್ಸೆ ಮಾಡಬೇಕಾಗ್ತದೆ. ಅಂತವನನ್ನ ನಾವು ಸುವೈದ್ಯ ಅಂತ ಕರಿತೇವೆ. ಎಲ್ಲವನ್ನೂ ಬಿಟ್ಟು ವಾಮ ಮಾರ್ಗದಲ್ಲಿ ರೋಗಿಯನ್ನ ವ್ಯಾವಹಾರಿಕವಾಗಿ ಆತ ಕಂಡಲ್ಲಿ ಆತನನ್ನ ಕುವೈದ್ಯ ಅಂತ ಕರಿತೇವೆ. ಹಾಗಾಗಿ ನಮ್ಮ ಕದಂಬ ಮಹಾರಾಜನಿಗೆ ನಾನು ಅವರ ರಾಜಗುರುವಾಗಿ ಸಲಹೆಗಾರರಾಗಿ ನಾನು ಅವರ ನಿರ್ವಹಿಸ್ತಾ ಇದ್ದೇನೆ. ಅವರಿಗೆ ಮಾರ್ಗದರ್ಶಕನಾಗಿ ನಾನು ಕೆಲಸವನ್ನ ಮಾಡ್ತಾ ಇದ್ದೇನೆ. ಹಾಗೆ ನಾನು ಇದನ್ನ ಯೋಚಿಸ್ತಾ ಇದ್ದೇನೆ. ಲಾದವದನೆ ಭೂಪತಿಯೈತರ ಏನಿಗ ಭೂಪ ಏನಿಗ ಭೂಪನೆ ಆನಂದ ಸಿರಿ ಶೋಧವಾಗಿ ಹೋದಲ್ಲ ಹಾನಿ ಸಂಭವಿಸಿದ್ದೆ ಬರುತ್ತಿದ್ದ ನೀನು ಚಿಂತಾಕ್ರಾಂತನಾಗಿ ಕ್ರಾಂತಿಹೀನಾಗಿ ದೈಹಿಕವಾಗಿ ಮಾನಸಿಕವಾಗಿ ಕುಗ್ಗಿದ ಸ್ಥಿತಿಯಲ್ಲಿ ಇಂದು ನನ್ನೆದುರು ಕಾಣಿಸಿಕೊಂಡಿದ್ಯಾ? ಏನಿರಬಹುದು ನಿನ್ನ ತೊಂದರೆ ಅಂತ ಆಲೋಚನೆ ಮಾಡ್ತಾ ಇದ್ದೇನೆ. ಏನಂತ ಹೇಳಿ ಗುರುದೇವ? ಸುರಕ್ಷತೆಯಿಂದ ಕಾಪಾಡಿಕೊಂಡು ಬಂದವ ನೋಡುತ್ತಾ ಬಂದಿದ್ದೇನೆ. ಆ ಒಂದು ದಿವಸ ಬೇಟೆಗೆಂದು ಕಾಡಿಗೆ ತೆರಳಿದೆ. ಓರ್ವಾಕೆ ಚೆಲುವೆಯನ್ನ ಕಂಡೆ. ಸರಿ, ನನ್ನ ಮನವನ್ನು ನಿಲ್ಲಲಿಲ್ಲ. ಆಕೆಯನ್ನ ಮದುವೆ ಆಗಬೇಕು ಎನ್ನುವಂತ ಆಸೆ ಉನ್ನತವಾಯಿತು. ಆಕೆಯನ್ನ ಮಡದಿಯಾಗಿ ಪಡೆಯಲೇಬೇಕೆನ್ನುವಂತ ಉದ್ದೇಶ ನನ್ನ ಪಾಲಿಗಾಯಿತು. ಆಕೆಯಲ್ಲಿ ಕೇಳಿದೆ ಮದುವೆ ಆಗ್ತೀಯೇನೆ ಎಂಬುದಾಗಿ. ಆದರೆ ಆಕೆಯೇನು ಮಾಡಿದ್ಲು, ಒಂದು ವರ್ಷದ ಕಾಲ ಈ ರಾಜ್ಯಭಾರವನ್ನ ನಾನು ನಡೆಸುತ್ತೇನೆ ಅಥವಾ ನನ್ನ ಕೈಗಿತ್ತೆ ಅಂತಾದ್ರೆ ನಿನ್ನ ಮದುವೆಯಾಗ್ತೇನೆ ಎಂಬುದಾಗಿ ಆ ರೂಪಕ್ಕೆ ಮೋಹಿತಗೊಂಡಂತ ನಾನು ರಾಜ್ಯದ ಆಸೆಯನ್ನು ಬಿಟ್ಟು ಆಕೆಯ ಕೈಯಲ್ಲಿಟ್ಟೆ. ಆದ್ರೆ
ಏನು ಮಾಡಿಯಳು ಆಕೆ? ಇಂಥ ದುಸ್ಥಿತಿಗೆ ತಂದದ್ದಲ್ಲದೆ ಆಕೆಯ ನಿಜ ಸ್ವರೂಪವನ್ನ ನೋಡುವಾಗ ಮಾರಿ ಸ್ವರೂಪ ಇಡೀ ನಮ್ಮ ರಾಜ್ಯವನ್ನೇ ಕಲುಷಿತಗೊಳಿಸಿದ್ದಾಳೆ. ಆಕೆಯಲ್ಲಿ ಹೋರಾಡಿದೆ, ಏನು ಮಾಡೋಣ? ಕೈ ಸೋತೆ. ಆಗ ಗುರುವಾದ ನಿಮ್ಮ ನೆನಪಾಯಿತು, ಇದಕ್ಕೊಂದು ಮಾರ್ಗ ಸಿಕ್ಕಿತೆನ್ನುವಂತಹ ಭರವಸೆಯಿಂದ ಇಲ್ಲಿವರೆಗಾಗಿ ಬಂದಿದ್ದೇನೆ ಗುರುದೇವ. ಈ ಹಿಂದೆಯೇ ನಿನಗೆ ನಾನು ಆಯುರ್ವೇದದ ಉಪದೇಶವನ್ನ ಮಾಡಿದ್ದೆ ಮಹಾರಾಜ. ಹೌದು ದೇವ. ಆಯುರ್ವೇದ ಅಂದ್ರೇನು? ಹಿಂದೆ ಬಹಳಷ್ಟು ಬಾರಿ ನಿನಗೆ ತಿಳಿಸಿದ್ದೆ. ಧರ್ಮಾರ್ಥ ಸುಖ ಸಾಧನ ಆಯುರ್ವೇದೋಪದೇಶು ವಿಧೇಯ ಪರಮಾದರ. ಹಲವು ಬಾರಿ ಪುನರುಚಿಸಿದ್ದೇನೆ, ಆಯುಷ್ಯದ ಬಗ್ಗೆ ಸರಿಯಾಗಿ ಹೋಗಬೇಕಾದ್ರೆ ಈ ಎಲ್ಲ ಮಾರ್ಗಗಳನ್ನ ಸರಿಯಾಗಿ ಅನುಸರಿಸಬೇಕೇ ಹೊರತು ನೀನು ಅನುಸರಿಸಿದ ಮಾರ್ಗ ಅಲ್ಲ. ಅದೇನೋ ಸರಿ, ಕ್ಷತ್ರಿಯ ಅಂದ ಮೇಲೆ ನಿನಗೆ ರಾಜಸ ಗುಣ ಇರುವಂತಹದ್ದು ಸಹಜ. ಸತ್ವ ರಜ ತಮ ಅನ್ನುವಂತಹ ತ್ರಿಗುಣಗಳು ನಮ್ಮನ್ನ ನಿಯಂತ್ರಿಸುವುದು ಸರಿ. ಇವುಗಳ ಸಮತೋಲಿತ ಒಂದು ಸನ್ನಿವೇಶವೇ ಸಾತ್ವಿಕ ಸ್ಥಿತಿ, ಸಾತ್ವಿಕ ಪುರುಷ. ಆದರೆ ಕ್ಷತ್ರಿಯರಾದ ನೀವು ಸಾತ್ವಿಕರಾಗಲು ಸಾಧ್ಯ ಇಲ್ಲ. ಆದರೆ ನಿಮಗಾಗಿಯೇ ಒಂದು ಧರ್ಮವನ್ನ ಆ ದೇವರು ನಿರ್ಮಿಸಿರ್ತಾನೆ. ನಿಮ್ಮಿಂದ ರಾಜ್ಯದ ಪ್ರಜೆಗಳ ರಕ್ಷಣೆ ಆಗಬೇಕು, ನಿಮ್ಮಲ್ಲಿ ಸಹಜವಾಗಿ ಚಟುವಟಿಕೆಗಳು ಹೆಚ್ಚಾಗಿರಬೇಕು. ಅದಕ್ಕಾಗಿ ನಿಮಗೆ ಸಹಜವಾಗಿ ರಜೋಗುಣವನ್ನ ಸ್ವಲ್ಪ ಹೆಚ್ಚಿಗೆ ಕೊಟ್ಟಿರುತ್ತಾನೆ. ಆ ರಜೋಗುಣ ಬೇಕಾದಕ್ಕಿಂತ ಹೆಚ್ಚಿಗೆ ಹೋದಾಗ ಅದು ದೂಷಿತ ರಜೋಗುಣ, ನಿನ್ನಲ್ಲಿ ವಿಲಕ್ಷಣ ಚಟುವಟಿಕೆಗಳನ್ನು ಉಂಟು ಮಾಡುತ್ತದೆ, ವಿಕೃತ ಭಾವನೆಗಳನ್ನು ಉಂಟು ಮಾಡುತ್ತದೆ. ನಿನ್ನ ಹೋಗುವ ದಾರಿಯನ್ನ ದಿಕ್ಕು ತಪ್ಪಿಸಿ ನಿನ್ನ ಬೇರೆ ವಾಮ ಮಾರ್ಗದೆಡೆಗೆ ಕೊಂಡೊಯ್ತದೆ. ಆಗ ನೀನು ಇಂತಹ ದುಸ್ಥಿತಿಯನ್ನ ತಂದುಕೊಂಡಿದ್ದೀಯ. ರಾಜ ಯಕ್ಷ್ಮ ಅನ್ನುವಂತ ತೊಂದರೆಯನ್ನ ನೀನು ಆ ಮಾಯಾ ಸ್ತ್ರೀಯಿಂದ ತಂದುಕೊಂಡಿದ್ದೀಯ. ಸ್ತ್ರೀಯ ಕುರಿತಾಗಿ ಕ್ಷತ್ರಿಯರು ಹೇಗಿರಬೇಕು? ಸ್ತ್ರೀಯ ಕುರಿತಾಗಿ ಪೂಜನೀಯ ಭಾವನೆಯನ್ನ ಹೊಂದಿರಬೇಕು. ಸ್ತ್ರೀಯನ್ನು ನಾವು ಎಲ್ಲಿ ಕಾಣಬೇಕು? ಪ್ರಕೃತಿಯಲ್ಲಿ ಕಾಣಬೇಕು. ಪ್ರಕೃತಿಯ ಆರಾಧನೆಯನ್ನು ನಾವು ಮಾಡಿದಲ್ಲಿ ಮಾತ್ರ ಧನ್ವಂತರಿ ಮಹಾದೇವನ ಕೃಪೆ ನಮ್ಮ ಮೇಲೆ ಇರುತ್ತದೆ. ಇವೆಲ್ಲವನ್ನು ಕೂಡ ಆ ಮಹಾಪುರುಷ ಗಮನಿಸುತ್ತಾ ಇರುತ್ತಾನೆ. ಇದನ್ನು ನಿನಗೆ ಹಲವು ಬಾರಿ ಪುನರುಚ್ಚರಿಸಲಿದ್ದೆ. ಆದರೆ ಅದೇನೋ ನೀನು ರಜೋಗುಣದ ಪ್ರಭಾವದಿಂದ ದುಡುಕಿ ಹಾಗಾಗಿ ಇಂದ್ರಿಯ ನಿಗ್ರಹವನ್ನು ಮಾಡಿಕೊಳ್ಳಲಾಗದೆ ನೀನು ಈ ಸ್ಥಿತಿಗೆ ತಲುಕಿದೆ. ಪ್ರದೇಶಗಳ ಬಗ್ಗೆ ಕೂಡ ನಿನಗೆ ನಾನು ಹಿಂದೆ ಹೇಳಿದ್ದೆ. ಜಾಂಗಲ ಅನೂಪ ಸಾಧಾರಣ ಪ್ರದೇಶ. ಜಾಂಗಲ ಅಂತ ಹೇಳಿದ್ರೆ ಸಹಜವಾಗಿ ರೂಕ್ಷ ಒಣ ಹವೆ ಇರುವಂತ ಪ್ರದೇಶ. ಹಾಗೆ ಅನೂಪ ಅಂತ ಹೇಳಿದ್ರೆ ಶೈತ್ಯ ಹೆಚ್ಚಾಗಿರುವಂತ ಪ್ರದೇಶ. ಸಾಧಾರಣ ಅಂತ ಹೇಳಿದ್ರೆ ಅವೆರಡೂ ಸಮ ಪ್ರಮಾಣದಲ್ಲಿ ಹೊಂದಾಣಿಕೆ ಇರುವಂತ ಪ್ರದೇಶ. ಸಹಜವಾಗಿಯೇ ನಿನ್ನ ಯೌವನ ಈ ಶೈತ್ಯದ ವಾತಾವರಣಕ್ಕೆ ಬಂತು. ಶೈತ್ಯ ವಾತಾವರಣಕ್ಕೆ ನೀನು ಅನುಸರಿಸಬೇಕಾದಂತ ಸಹಜ ಮಾರ್ಗಗಳನ್ನ ನೆನಪು ಬಿಟ್ಟೆ. ನಾನು ಯಾವಾಗಲೂ ಪುನರುಚ್ಚರಿಸ್ತಾ ಇದ್ದೆ, ಅರಮನೆಯ ಪಂಡಿತರ ಬಳಿ ಹೋಗಿ ಶೈತ್ಯದ ಕುರಿತಾಗಿ ನೀನು ಏನು ಮಾಡಬಹುದಂತ ಕೇಳಿದ್ದಲ್ಲಿ ಅವರು ನಿನಗೆ ಪಿಪ್ಪಲಿಯೋ ಬರೀಚದ ಕಲ್ಪವೋ ಆರ್ದ್ರಕವೋ ಹರಿದ್ರದ ಕಲ್ಪವನ್ನು ಅಥವಾ ಇವುಗಳ ಸಮ್ಯಕ್ ಮಿಶ್ರಣದ ಕಲ್ಪವನ್ನು ಮಾಡಿಕೊಟ್ಟು ನಿನ್ನ ಉಷ್ಣತೆಯನ್ನ ಹೆಚ್ಚಿಸುತ್ತಿದ್ದರು. ಆದರೆ
ಅವೆಲ್ಲವನ್ನೂ ಬಿಟ್ಟೆ. ಅದರ ನಂತರ ನಿನಗೆ ಯೋಗದ ಕುರಿತು ಕೂಡ ಹೇಳಿದ್ದೆ, ಧ್ಯಾನದ ಕುರಿತು ಕೂಡ ಹೇಳಿದ್ದೆ, ಅದನ್ನು ಕೂಡ ಆ ಕ್ಷಣದಲ್ಲಿ ಮರೆತೆ. ಇಂದ್ರಿಯ ನಿಗ್ರಹವನ್ನು ಮಾಡಲಿಕ್ಕೆ ನಿನಗೆ ಆಗಲಿಲ್ಲ, ಆದ್ರಿಂದಾಗಿ ನೀನು ಈ ಸ್ಥಿತಿಯನ್ನ ತಂದುಕೊಂಡಿದ್ಯ. ಹಾಗಾಗಿ ಇದೇನೇ ಆದರೂ ಕೂಡ ಈ ಪ್ರಮಾದಕ್ಕೂ ಕೂಡ ಪರಿಹಾರ ಇದೆ. ಇದು ನಮ್ಮನ್ನ ಆ ಧನ್ವಂತರಿ ದೇವ ಪರೀಕ್ಷೆಗೆ ಒಡ್ಡುವ ಸಮಯ ಅಂತ ನೀನು ತಿಳಿಬೇಕಾಗ್ತದೆ. ಹಾಗಾಗಿ ನಾವು ಮಾಡಬೇಕಾದಿಷ್ಟೇ, ಪೂಜ್ಯರಾದ ನಮ್ಮ ಧನ್ವಂತರಿ ಮಹಾದೇವನನ್ನ ಸ್ಮರಿಸುತ್ತಾ ಆತನ ಕೃಪೆಗೆ ನಾವು ಒಳಗಾಗಬೇಕಾಗ್ತದೆ. ತನ್ಮೂಲಕ ರಾಜ್ಯದ ಎಲ್ಲಾ ಜನರ ಹಾಗೂ ನಿನ್ನ ಶಾರೀರಿಕ ಮಾನಸಿಕ ಸುಸ್ಥಿತಿಗೆ ಪುನಃ ತರುವ ಪ್ರಯತ್ನವನ್ನ ನಾವು ಮಾಡಬೇಕಾಗ್ತದೆ. ನಡೆ ಹೋಗೋಣ. ನಾವು ಧನ್ವಂತರಿಯನ್ನು ಪ್ರಾರ್ಥಿಸೋಣ.
ವಂದಿಸಿಕೊಂಡಿದ್ದೇವೆ. ಒಳ್ಳೆಯದಾಗ್ಲಿ ಎದ್ದೇಳು ದೇವ ದೇವ ತಮ್ಮ ಧನ್ವಂತರಿ ದೇವ ಎನ್ನುವ ನಾಮಸ್ಮರಣೆಯನ್ನ ಮಾಡ್ತಾ ಇದ್ದೀರಾ. ಈ ಹಿಂದೆ ನಾನು ಪ್ರತ್ಯಕ್ಷನಾದವನು, ಆದವನು ನಿನಗೆ ಒಂದು ಮಾರ್ಗವನ್ನ ಸೂಚಿಸಿ ಹೋಗಿದ್ದೇನೆ. ಆಯುರ್ವೇದದ ಮಾರ್ಗವನ್ನ ಸೂಚಿಸಿದವ ನಾನಾಗಿದ್ದೇನೆ. ಅಷ್ಟೇ ಅಲ್ಲ, ಈತ ಬೇರೆ ಯಾರು ಅಲ್ಲ, ನನ್ನಿಂದನೇ ನಿರ್ಮಿಸಲ್ಪಟ್ಟ ನೇಮಿಸಲ್ಪಟ್ಟ ವ್ಯಕ್ತಿ. ಯಾಕೆ ಹೇಳು, ಆಯುರ್ವೇದದ ಕುರಿತು ಅದನ್ನ ಹೇಗೆ ನಡೆಸಿಕೊಂಡು ಹೋಗ್ಬೇಕು, ಯಾವ ರೀತಿಯಲ್ಲಿ ಔಷಧವನ್ನ ಕೊಡಬೇಕು ಎನ್ನುವ ಮಾತನ್ನ ನಿರ್ದೇಶನವನ್ನ ನೀಡುವಂತ ವ್ಯಕ್ತಿ ಈತ. ಅಯ್ಯ, ಎನ್ನಿನ ಹಾಗೆ ನಿನ್ನ ನೋಡಿದವನಾಗಲ್ಲ, ಇನ್ನ ಮುಖದಲ್ಲಿ ಏನೋ ಒಂದು ಗೊಂದಲ, ನೋವು ಉಂಟಾಗಿದ ಹಾಗೆ ಕಾಣಿಸ್ತಾ ಇದೀಯ. ಅಷ್ಟೇ ಅಲ್ಲ, ನನ್ನನ್ನ ಪ್ರಾರ್ಥಿಸಿದೀಯ, ಬೇಡಿದೀಯ, ಕಾಡಿದೀಯ, ಯಾಕೆ ಎನ್ನುವುದಂತ ಅರ್ಥ ಆಗ್ತಾ ಇಲ್ಲ. ಯಾಕೆ ಅನ್ನೋದನ್ನ ಹೇಳ್ತೀಯ? ನನ್ನಲ್ಲಿ ಶಕ್ತಿ ಸಾಕಾಗಲಿಲ್ಲ, ಅವಳೊಡನೆ ಸೋತು ಗುರುಗಳ ಆಶ್ರಮದತ್ತ ಹೋದೆ. ಗುರುಗಳೇ ಮಾರ್ಗದರ್ಶನವನ್ನ ಇತ್ತು ನಿಮ್ಮಲ್ಲಿಗೆ ಕರೆ ತಂದಿದ್ದಾರೆ. ಓಹೋ, ದೇವರ ದೇವ, ಇಲ್ಲಿ ನಡೆದಿರುವುದಿಷ್ಟೇ? ಏನು? ಮಹಾವಿಷ್ಣು ಸ್ವರೂಪನಾದ ನೀನು ನಿನ್ನ ಭಕ್ತರನ್ನ ಹಲವು ರೀತಿಯಲ್ಲಿ ಪರೀಕ್ಷೆಗೊಡ್ಡುತ್ತೀಯ. ನಿಜ? ಆ ಪರೀಕ್ಷೆಗೊಡ್ಡಿ ಆತ ಉತ್ತೀರ್ಣನಾಗುತ್ತಾನೋ ಇಲ್ಲ ಅನ್ನೋದನ್ನು ಕೂಡ ಮರೆಯಲ್ಲಿ ನಿಂತು ಆ ತಮಾಷೆಯನ್ನು ನೋಡುತ್ತಿರುತ್ತೀಯ. ಇಂದು ನಡೆದದ್ದು ಅದೇ. ಈತ ಆ ಕ್ಷಣ ಕಾಲದ ಅಚಾತುರ್ಯದಿಂದ ಬಹಳ ದೊಡ್ಡ ತೊಂದರೆಯನ್ನು ತಂದುಕೊಂಡು ಓಹೋ ಇದೀಗ ದುಃಖಿತನಾಗಿದ್ದಾನೆ. ಬೇರೆ ಯಾವ ಮಾರ್ಗವೂ ಇಲ್ಲ. ಆತನಿಗೆ ಬೇಕಾಗಿರುವಂತದ್ದು ದೈವ ವ್ಯಾಪಾಶ್ರಯ ಚಿಕಿತ್ಸೆ, ಅದು ಧನ್ವಂತರಿಯ ಮುಖಾಂತರವೇ ಆಗಬೇಕಾಗಿದೆ. ಹಾಗಾಗಿ ನಾನು ಅವನನ್ನು ಇಲ್ಲಿ ಕರೆತೇನೆ. ಜಡಗಳನೆಲ್ಲವ ಪಡವಿಯ ನಾಟಿಯ ಜಡಗಳನೆಲ್ಲವ ಹೊಡೆ ನೋಡಿಸಿ ಹೊಡೆ ನೋಡಿಸಿ ಹೊಡೆ ನೋಡಿಸಿ ಹೊಡೆ ನೋಡಿಸಿ ಸುಖವಿಸುವಿರಿ. ರಾಜ ಯಕ್ಷಮ ಎನ್ನುವಂತ ಕಾಯಿಲೆ, ಕ್ಷಯ ರೋಗ ಅಂತ ಹೇಳಿದ್ರು ತಪ್ಪಾಗಲಾರದು. ನೀನು ಮಾಡಿದ ತಪ್ಪೇನು ಹೇಳು. ಒಂದು ಹೆಣ್ಣನ್ನ ಕಂಡಾಗ ಆ ಹೆಣ್ಣಿನ ಹಿಂದೆ ಹೋಗಿ ಆಕೆಯ ತನು ಸುಖವನ್ನ ಬಯಸಿದವ ನೀನು. ರಜೋಗುಣ ಎನ್ನುವುದು ರಾಜನಲ್ಲಿ ಇರುವಂತ ಗುಣ. ಆ ರಜೋಗುಣ ಹೆಚ್ಚಾಯ್ತು ಅಂತ ಆದ್ರೆ ಏನಾಗ್ತದೆ ಹೇಳು. ರಜ ಅಂದರೆ ಚಿನ್ನ, ಚಿನ್ನಕ್ಕೆ ಅಹಂಕಾರ ಇದೆ, ನಾನೇ ದೊಡ್ಡವ ಎನ್ನುವುದಾಗಿ. ಆ ರಜೋಗುಣ ನಿನ್ನಲ್ಲಿ ಹೆಚ್ಚಾಗಿದ್ದರ ಕಾರಣ ಈ ಒಂದು ಕಾಯಿಲೆ ಬರುವುದಕ್ಕೆ ಸಾಧ್ಯವಾಯಿತು. ಇನ್ನು ನಾನು ಬರುವಂತ ಅವಶ್ಯಕತೆನೆ ಇಲ್ಲ. ಯಾಕೆ ಹೇಳು, ನಿನ್ನ ಗುರು ನಿನಗೆ ಮಾರ್ಗದರ್ಶನವನ್ನ ನೀಡಿದವ, ಅವನ ಮಾರ್ಗದರ್ಶನದ ಮೂಲಕ ನೀನು ಹೋಗಿದೆ ಅಂತ ಆದ್ರೆ ಇಂಥ ತೊಂದರೆಯನ್ನು ಅನುಭವಿಸುವ ಕಾಲ ನಿನಗೆ ಬರ್ತಾ ಇಲ್ಲ ಇದ್ದಿತ್ತು. ರಾಜ, ತೊಂದರೆ ನಿನಗೂ ಬಂದಾಯಿತು. ಆ ಹೆಣ್ಣನ್ನ ಕೂಡಿದ ಕಾರಣ, ಆ ಹೆಣ್ಣಿಗೆ ರಾಜ್ಯದ ಆಡಳಿತವನ್ನ ಕೊಟ್ಟ ಕಾರಣ ನಿನ್ನ ರಾಜ್ಯವನ್ನೆಲ್ಲ ಸುಭಿಕ್ಷೆ ಇರುವುದನ್ನ ಅದನ್ನ ಹೊರತುಪಡಿಸಿ ನಿನ್ನ ಪ್ರಜೆಗಳಿಗೆ ಕಾಯಿಲೆ ಬರುವ ಹಾಗೆ ಮಾಡಿದಳು. ನಿಜ, ಪ್ರಜೆಗಳನ್ನ ಹೇಗೆ ನೋಡಿಕೊಳ್ಬೇಕು ಹೇಳು. ರಾಜನಾದವನು ಪ್ರಜೆಯನ್ನ ನೋಡಿಕೊಳ್ಳುವುದು ಹೇಗೆ?
ತನ್ನ ಮಕ್ಕಳ ಹಾಗೆ ನೋಡಿಕೊಳ್ಳಬೇಕು. ಒಂದು ತಾಯಿ ಮಗುವನ್ನ ಹೇಗೆ ನೋಡಿಕೊಳ್ತದೆಯೋ ಹಾಗೆ ರಾಜ ಕೂಡ ತನ್ನ ಪ್ರಜೆಗಳನ್ನ ಅದೇ ರೀತಿಯಲ್ಲಿ ನೋಡಿಕೊಳ್ಳಬೇಕು. ಮಕ್ಕಳಿಗೆ ತೊಂದರೆ ಆಗದ ಹಾಗೆ ತಾಯಿ ನೋಡಿಕೊಂಡ ಹಾಗೆ ಪ್ರಜೆಗಳಿಗೆ ನೋವು ಕಷ್ಟ ಬರದ ಹಾಗೆ ರಾಜ ನೋಡಿಕೊಳ್ಳಬೇಕು. ಒಂದು ಮಾತನ್ನ ಹೇಳ್ತೇನೆ ಕೇಳು, ಒಂದು ಶಿಲೆ ಶಿಲೆಯಾಗಿ ಉಳಿತು ಅಂತ ಆದ್ರೆ ಅದು ಏನಾಗ್ತದೆ ಹೇಳು? ದೇವಸ್ಥಾನದ ಮೆಟ್ಟಿಲಾಗ್ತದೆ. ಆ ಶಿಲೆ ಮೂರ್ತಿಯಾಗಬೇಕಂತಾದ್ರೆ ಅದಕ್ಕೊಬ್ಬ ಶಿಲ್ಪಿ ಬೇಕು. ಆ ಶಿಲ್ಪಿ ಆ ಶಿಲೆಯನ್ನ ಕೆತ್ತಿಸಿ ಮೂರ್ತಿಯನ್ನ ಮಾಡಿದಂತಾದ್ರೆ ಅದು ದೇವರಾಗ್ತದೆ, ದೇವರಾಗಿ ಪೂಜಿಸಲ್ಪಡ್ತದೆ. ಹಾಗೆ ಒಬ್ಬ ವ್ಯಕ್ತಿ ಮುಂದೆ ಏನಾಗ್ಬೇಕು, ಹೇಗೆ ನನ್ನ ಜೀವನವನ್ನ ಸಾಗಿಸ್ಬೇಕು ಎನ್ನುವುದನ್ನ ತಿಳಿಸಿಕೊಡುವನೆ ಮೊದಲು ತಂದೆ ತಾಯಿ, ಆದ್ರು ಆಮೇಲೆ ಗುರು. ಗುರುವಿನ ಮಾರ್ಗದರ್ಶನ ಹಾಗೆ ಆ ವ್ಯಕ್ತಿ ನಡೆದಂತಾದ್ರೆ ಆತನ ಜೀವನದಲ್ಲಿ ಎಲ್ಲವೂ ಲಭಿಸುತ್ತದೆ, ಸಂತೋಷದಿಂದ ಇರ್ತಾನೆ. ಈಗ ನಿನ್ನ ಪಾಲಿಗೆ ಕಷ್ಟ ಬಂದೊದಗಿದೆ, ಅದನ್ನ ಓಡಿಸಬೇಕು, ಹೊಡೆದೋಡಿಸಬೇಕು ಎನ್ನುವುದನ್ನ ಬೇಡಿಕೊಳ್ತಾ ಇದ್ದೀಯ. ಭಯ ಪಡಬೇಡ, ಗುರುವಿನ ಮಾರ್ಗದರ್ಶನಂತೆ ನೀನು ಹೋಗು, ಆ ರಾಕ್ಷಸಿಯನ್ನ ನಾನು ವಧಿಸ್ತೇನೆ. ಸಂಕಟ ಬಂದಾಗ ವೆಂಕಟರಮಣ, ನಾನು ಅವರವಾಗ ಮಾರ್ಗದರ್ಶಕನಾಗಿದ್ದೇನೆ, ಇನ್ನು ಉಳಿದಿದ್ದೆಲ್ಲ ದೇವ ಕೃಪೆ, ಏನು ಆಗುದಿಲ್ಲ. ಹಸ್ತವನ್ನ ನೀಡಿದ ಹಾಗೆ ನೇರವಾಗಿ ರಕ್ಕಸಿ ಹತ್ತಿರ
Thank you.
ಮಾರಿ ಮಾರ ಕರುಣರು ಮಾರದ ಹರಿದೇ ಸಡಿತಾ ಇದ್ದೀಯ, ನನ್ನ ಪರಿಚಯನ ಕೇಳ್ತಾ ಇದ್ದೀಯ. ಏಯ್, ನಾನು ಬೇರೆ ಯಾರು ಅಲ್ಲ. ಒಂದು ಈ ಹಿಂದೆ ಒಂದು ಮಾತನ್ನ ಕೇಳಿದ್ದೀಯ, ದುರ್ವಾಸ ಮುನಿ ದೇವಲೋಕಕ್ಕೆ ಬಂದಂತ ಸಂದರ್ಭದಲ್ಲಿ ದೇವೇಂದ್ರನಿಗೆ ಈ ಒಂದು ಶಾಪವನ್ನ ಕೊಟ್ಟ. ಏನದು? ನಿನ್ನಲ್ಲಿರುವ ಸುವಸ್ತುಗಳೆಲ್ಲ ಸಮುದ್ರ ಪಾಲಾಗಲಿ ಎನ್ನುವುದಾಗಿ. ಅದೇ ರೀತಿಯಾಗಿ ಸಂಭವಿಸಿತು. ತದನಂತರ ಸುರರು ಅಸುರರು ಒಂದಾಗಿ ಸಮುದ್ರ ಮತನವನ್ನ ಮಾಡಿದ್ರು. ಆ ಮತನ ಮಾಡಿದಂತ ಸಂದರ್ಭದಲ್ಲಿ ಕಳೆದುಕೊಂಡಂತ ಸುವಸ್ತುಗಳೆಲ್ಲ ಮತ್ತೆ ದೇವೇಂದ್ರನಿಗೆ ದೊರಕಿತು. ಆ ಸಂದರ್ಭದಲ್ಲಿ ಹುಟ್ಟಿದವ ನಾನು ವೀರ ಧನ್ವಂತರಿ ಎನ್ನುವುದಾಗಿ. ಹುಟ್ಟಿದ ಸಂದರ್ಭದಲ್ಲಿ ನೇರವಾಗಿ ವಿಷ್ಣುವಲ್ಲಿ ಆದವನು ನಾನು. ವಿಷ್ಣುವ ಪ್ರತಿರೂಪವೇ ಎನ್ನು ಎನ್ನರು ಕೂಡ ತಪ್ಪಾಗಲಾರದು. ರಕ್ಕಸಿ, ಮತ್ತೆ ಕೇಳ್ತಾ ಇದ್ದೀಯಲ್ಲ, ಒಂದು ವರ್ಷದವರೆಗೆ ನಿನ್ನ ನೋಡ್ಲಿಲ್ಲ ಅನ್ನೋದಾಗಿ. ನಾನು ಹಾಗೆ ಆ ಕಣ್ಣಿ ಕಾಣಿಸ್ಕೊಳ್ಳೋನಲ್ಲ, ಯಾಕೆ ಬಂದಿದ್ದು ಹೇಳು. ವಿಷ್ಣುವಲ್ಲಿ ಆಯ್ಕೆಯಾದಂತಹ ಸಂದರ್ಭದಲ್ಲಿ ಆಡಿದಂತಹ ಮಾತು ಮುಂದೆ ಎಲ್ಲಿ ಆದರೂ ಲೋಕದ ಜನರಿಗೆ ತೊಂದರೆ ಅಂತ ಬಂದು ಅಂತ ಆದ್ರೆ ಅಲ್ಲಿ ಬರುತ್ತೇನೆ ಎನ್ನುವುದಾಗಿ. ಪರಿತ್ರಾಣಾಯ ಸಾಧೂನ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾತಾಯ ಸಂಭವಾಮಿ ಯುಗೇ ಯುಗೇ. ಎಲ್ಲಿ ಅಧರ್ಮ ನಡೀತದೋ ಅಲ್ಲಿ ಧರ್ಮದ ಸ್ಥಾಪನೆಗಾಗಿ ಮತ್ತೆ ಅವತಾರವನ್ನ ಎತ್ತಿ ಬರುತ್ತೇನೆ ಅಂತ ಹೇಳಿದವ. ಹಾಗೆ ಇಂದು ಈ ಅವತಾರವನ್ನ ಎತ್ತಿ ಬರುವ ಹಾಗೆ ಆಯ್ತು. ಯಾಕೆ? ಇದಕ್ಕೆಲ್ಲ ಕಾರಣ ನೀನು. ಬಂದವಳು ಏನು ಮಾಡಿದೆ? ರಾಜನನ್ನ ನೋಡಿದೆ, ರಾಜನನ್ನ ವರಿಸಬೇಕು ಎನ್ನುವ ಆಸೆಯಿಂದ ಮಾಯಾ ರೂಪವನ್ನ ತಳಿದೆ. ನಿಮಗೆ ರಕ್ಕಸರಿಗೆ ಬೇರೆ ಏನು ಇಲ್ಲ, ಅರಿಷಡ್ಡ ವರ್ಗವನ್ನ ಅರಿತವರು ನೀವು. ಹೇಗೆ ಯಾವಾಗ ಬೇಕಾದರೂ ಮಾಯಾ ರೂಪವನ್ನ ಯಾವ ರೂಪವನ್ನ ಬೇಕಾದ್ರೂ ತಳೆಯಬಹುದು. ಅಂತ ರೂಪವನ್ನ ತಾಳಿ ಆ ರಾಜನನ್ನ ಮರಳು ಮಾಡಿದವಳು ನೀನು. ಅಷ್ಟೇ ಸುಮ್ಮನಿದ್ದೀಯ? ಆತನಲ್ಲಿ ಆತನಲ್ಲಿ ಮಾತನ್ನ ಕೇಳಿದೀಯ? ಏನು? ನಿನ್ನ ರಾಜ್ಯವನ್ನ ನನಗೆ ಆಳ್ವಿಕೆ ಮಾಡುವುದಕ್ಕೆ ಕೊಡುವುದಾದ್ರೆ ನಾನು ನಿನ್ನನ್ನು ಮದುವೆ ಆಗ್ತೇನೆ ಎನ್ನುವುದಾಗಿ. ಅವನು ರಾಜ ಹೆಣ್ಣನ ನೋಡಿದ ಕೂಡಲೇ ಸೋತು ಹೋದ, ನಿನ್ನ ಮಾತಿಗೆ ಒಪ್ಪಿಗೆ ಕೊಟ್ಟ, ನಿನಗೆ ರಾಜ್ಯದ ಆಡಳಿತವನ್ನ ಕೊಟ್ಟ. ಕೊಟ್ಟವ ನೀನೇನು ಮಾಡಿದೆ? ನಿನ್ನದೇ ಆದಂತ ಕ್ಷಯ ರೋಗ ಅಷ್ಟೇ ಅಲ್ಲ, ಅದೆಷ್ಟೋ ದೊಡ್ಡ ರೋಗಗಳನ್ನ ಈ ನಾಡಿಗೆ ಹಬ್ಬಿಸಿದೀಯ. ಜನರೆಲ್ಲ ಕಾಯಿಲೆಯಿಂದ ಮರುಗು ಹಾಗೆ ಮಾಡಿದೀಯ. ನೋಡು ನೋಡು, ಎಷ್ಟು ಜನಸಂಖ್ಯೆ ಸತ್ತು ಹೋಗಿದ್ದಾರೆ. ಇದಕ್ಕೆ ಕಾರಣ ನೀನು. ನೀನು ಬಂದವಳು ಯಾರು? ಎಲ್ಲಿಂದಾಗಿ ಬಂದವಳು? ಯಾಕೆ ಬಂದವಳು? ಯಮಲೋಕದವಳು. ಓಹೋಹೋ, ಯಮನ ಆನತಿಯನ್ನ ಹೊತ್ತು
ಈ ಭೂಲೋಕವನ್ನ ಪ್ರವೇಶ ಮಾಡಿದೆ. ಇನ್ನು ನೀನು ಹೇಳಿದೆಯಲ್ಲ ಅನಿವಾರ್ಯ ಅಷ್ಟ ಸಿದ್ಧಿಗಳನ್ನು ಸ್ವೀಕರಿಸಿದಂತ ನೀವು ಕ್ಷಣ ಮಾತ್ರದಲ್ಲಿ ಯಾವ ವೇಷವನ್ನು ಯಾವ ರೂಪವನ್ನು ಧರಿಸಬಹುದೆಂದು ನಿಜ. ಈ ಘೋರ ರೂಪವನ್ನು ಮರೆಮಾಚಿ ಸುಂದರ ತರುಣಿಯ ರೂಪವನ್ನು ತಾಳಿ ಆ ರಾಜನನ್ನ ಮೋಹಿಸಿದೆ, ಆ ಪ್ರಜೆಗಳನ್ನ ಪೀಡಿಸಿದೆ, ಕ್ಷಯ ರೋಗ ಇನ್ನು ಅನೇಕ ಅನೇಕ ಘೋರ ರೋಗಗಳನ್ನು ತರಿಸಿದೆ. ಇದಕ್ಕೆಲ್ಲ ಕಾರಣ ಯಾರು? ಯಾರು? ನನ್ನೊಡೆಯನಾದಂತ ಯಮಧರ್ಮರಾಯ ಆಡಿ ಕಳುಹಿಸಿ ಕಳುಹಿಸಿದಂತಹ ಮಾತು. ಅವನ ಆಜ್ಞೆ ಹೊತ್ತು ಬಂದಂತ ನಾನು ಅವನ ಆಜ್ಞೆಯನ್ನ ಈಡೇರಿಸಿದ್ದೇನೆ. ಆಜ್ಞೆಯನ್ನ ಈಡೇರಿಸಿ ಮರಳುವ ಸಮಯದಲ್ಲಿ ನನ್ನನ್ನ ಬಂದು ತಡೆದು ವಿಚಾರ ಮಾಡಿದೆಯಲ್ಲ, ಬಂದ ದಾರಿಯಲ್ಲಿ ಹಿಂದೆ ಹೋದರೆ ಸರಿ, ಇಲ್ಲವಾದರೆ ನನ್ನೊಡೆಯನ ಆಲಯಕ್ಕೆ ನಿನ್ನ ಕಾರಣ ದೇವಲೋಕದಲ್ಲಿ ಸುರೇಂದ್ರ ಆಡಿದಂತ ಮಾತು. ಸ್ವರ್ಗಲೋಕವೇ ಮೇಲು, ಸ್ವರ್ಗಲೋಕವನ್ನ ಬಿಟ್ಟು ಬೇರೆ ಯಾವ ಲೋಕವೂ ಮೇಲಲ್ಲ ಎನ್ನುವ ಮಾತನ್ನ ಅದಕ್ಕೆ ಯಮಧರ್ಮರಾಯ ಆಡಿದಂತ ಮಾತು. ಕದಂಬ ರಾಜ್ಯದಲ್ಲಿ ಪ್ರತಿಷ್ಠಾನಪುರ ಅಲ್ಲಿ ಯಾವುದೇ ಕಾಯಿಲೆ ತೊಂದರೆ ಇಲ್ಲದೆ ಸ್ವರ್ಗಲೋಕದ ಮಿಗಿಲಾದ ಲೋಕ ಅದೊಂದು ಅಂತ ಹೇಳಿದ್ದಾನೆ. ಅದಕ್ಕೆ ನನಗೆ ಕೆಲಸ ಇಲ್ಲ ಅಂತ ಕಾರ್ಯದಲ್ಲಿ ಈ ಸುರೇಂದ್ರ ಅವನ ಕಪಟ ನಾಟಕ ಅವನು ಹಾಗೆ ಅವನ ಮಾತಿನ ಹಾಗೆ ನಿನ್ನ ಭೂಲೋಕಕ್ಕೆ ಕಳಿಸಿಕೊಟ್ಟವ. ಏ ಭೂಲೋಕಕ್ಕೆ ಬಂದವಳು ಎಲ್ಲರಿಗೂ ರೋಗವನ್ನ ಹಬ್ಬಿಸಿದ್ಯಾ, ಒಂದು ಮಾತನ್ನ ಕೇಳ್ತೇನೆ. ದೇವೇಂದ್ರನಿಗಾಗಲಿ ಯಮನಾಗಲಿ ಯಮನಿಗಾಗಲಿ ಆ ಪೀಠವನ್ನು ಕೊಟ್ಟವರು ಯಾರು? ತ್ರಿಮೂರ್ತಿಗಳು. ತ್ರಿಮೂರ್ತಿಗಳಲ್ಲಿ ಒಪ್ಪನಾದಂತ ಮಹಾವಿಷ್ಣುವಿನ ಪ್ರತಿರೂಪ ನನ್ನದು. ಅವರು ದೇವನನ್ನು ನನ್ನ ಕಾಲಿಗೆ ಬೀಳುವವರು. ಅವರೇ ಹಾಗೆ ಮಾಡುವಾಗ ಅವರ ಆಣತಿಯನ್ನು ಹೊತ್ತು ಬಂದವಳು ನೀನು. ಒಳ್ಳೆಯ ಮಾತಿನಿಂದ ಹೇಳ್ತಾ ಇದ್ದೇನೆ, ಆಯುರ್ವೇದಕ್ಕಿಂತ ಮಿಗಿಲಾದದ್ದು ಬೇರೆ ಯಾವುದು ಇಲ್ಲ ಎನ್ನುವುದನ್ನು ನೀನು ಅರಿತುಕೋದೇವ. ನೀನಾಡುವ ಮಾತು ನಿಜ ಇರಬಹುದು, ಆದ್ರೆ ನಾನು ಒಬ್ಬ ಒಡೆಯನ ಸೇವಕ, ಒಡೆಯನ ಮಾತನ್ನು ಎಂದಿಗೂ ಮೀರುವವನಲ್ಲ. ಇನ್ನು ನೀನು ಹೇಳಿದ್ದು ಹೇಗೆ? ಹೇಗೆ? ನನ್ನಲ್ಲಿ ಕ್ಷಮೆ ಯಾಚಿಸಿ ಬಂದ ದಾರಿಗೆ ಸುಂಕ ಇಲ್ಲೊಂದು ನಿನ್ನ ಲೋಕಕ್ಕೆ ನೀನು ತೆರಳು, ಅದು ಎಂದಿಗೂ ಸಾಧ್ಯವೇ ಇಲ್ಲ. ನಿನ್ನಲ್ಲಿ ಪ್ರಾಣ ಭಿಕ್ಷೆಯನ್ನು ಬೇಡಿ, ನನ್ನೊಡೆಯನಂದು ನಾ ಎಂದಿಗೂ ಸೇರಲಾರೆ. ಆಗುವುದಾದರೆ ಕದನವಾಗಲಿ, ಕದನದಲ್ಲಿ ವೀರ ಮರಣವನ್ನು ಹೊಂದುತ್ತಾನೆ, ಅದು ಹೊರತು ನಿನ್ನಿಂದ ಭಿಕ್ಷೆಯನ್ನು ಬೇಡಲ. ಒಡೆಯನ ಆಣತಿ ಹೆಚ್ಚು ದೇವನ ಆಧಾರಪೂರ್ವಕ ಹಮೇ ಇಮೇಲ್ ಕರ್ ದೀಜಿಯೇ. ಮೇರಾ ಇಮೇಲ್ ಐ ಡಿ ಮೈ ಬೋಲ್ ರಹಾ ಹೂ, ಎಮ್ ಫಾರ್ ಮನೋರು, ವಿ ಫಾರ್ ವಾಸುದೇವ, ಅಂಡರ್ಸ್ಕೋರ್ ಎಚ್ ಓ ಎಲ್ ಎಲ್ ಎ ಎಟ್ ದ ರೇಟ್ ಆಫ್ ಯಾಹು ಡಾಟ್ ಕಾಮ್. ಆಯುರ್ವೇದ ಮೇ ಏಕ ಯೇ ಛೋಟಾ ಪ್ರಯಾಸ ಹೇ
ಆಯುರ್ವೇದ ಇಸ್ ಕಲ್ಚರಲ್ಲಿ ರಿಚ್, ಆಯುರ್ವೇದ ಇಸ್ ವೆರಿ ರಿಚ್ ಇನ್ ಕಲ್ಚರ್, ಆಯುರ್ವೇದ ಇಸ್ ಲೈಫ್ ಸ್ಟೈಲ್, ದೇರ್ ಆರ್ ಮೆನಿ ಮೆನಿ ಥಿಂಗ್ಸ್, ಇಫ್ ಯು ಸಪೋರ್ಟ್ ಅಸ್ ವಿ ಕ್ಯಾನ್ ಪ್ರೊಡ್ಯೂಸ್ ಲಾಟ್ ಆಫ್ ಥಿಂಗ್ಸ್ ಇನ್ ಆಯುರ್ವೇದ ಥ್ರೂ ದಿಸ್ ಕಲ್ಚರ್. ಪ್ಲೀಸ್ ಸಪೋರ್ಟ್ ಅಸ್. ಥ್ಯಾಂಕ್ ಯು. ನಾರಾಯಣ ನಾರದ ಹುಲ್ಲು ತಂದು